ಜಿಲ್ಲೆಯದ ರಸ್ತೆ ಕಾಮಗಾರಿಕೆ ಆಕ್ರೋಶಗೊಂಡ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಲಕುಂದ ಚಿಪ್ಪಲಕಟ್ಟಿ ಮುಖ್ಯ ರಸ್ತೆ ಕಾಮಗಾರಿಕೆ ಪ್ರಾರಂಭಿಸಿ 3 ವರ್ಷಗಳು ಕಳೆದರೂ ಕಾಮಗಾರಿಕೆ ಪೂರ್ಣಗೊಳಿಸದೆ ಗುತ್ತಿಗೆದಾರ ಬೇಜವಾಬ್ದಾರಿ ತೋರುತ್ತಿದ್ದು, ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ತಾಲೂಕಿನ ಹುಲಕುಂದ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಾಗೂ ಅರ್ಧಕ್ಕೆ ನಿಂತ ಕಾಮಗಾರಿಕೆಯಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಹಲವು ಬಾರಿ ವಯೋವೃದ್ಧರು ಹಾಗೂ ಕೆಲವು ವಾಹನಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಹೆಚ್ಚು ಅಪಘಾತಗಳು ಸಂಭವಿಸುತ್ತಿವೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೋಟಿ ವೆಚ್ಚದಲ್ಲಿ ಸುಮಾರು 3.5 ಕಿಲೋಮೀಟರ್ ರಸ್ತೆ ಡಾಂಬರೀಕರಣವನ್ನು 1 ವರ್ಷಗಳ ಹಿಂದೆಯೇ ಗುತ್ತಿಗೆದಾರ ಬಿಜೆ ಜೋಗಿ ಮುಕ್ತಾಯಗೊಳಿಸಬೇಕಾಗಿತ್ತು. ಆದರೆ 3 ವರ್ಷ ಕಳೆದರೂ ಕಾಮಗಾರಿಕೆ ಮುಕ್ತಾಯವಾಗದೇ ಇರುವ ಕ್ರಮವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದರು. ಪ್ರತಿಭಟನೆಗೂ ಮೊದಲೇ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನ ಸಲ್ಲಿಸಿದ್ದಾರೆ. ಜನವರಿ 9ರ ಒಳಗಾಗಿ ರಸ್ತೆ ಸುಧಾರಣೆ ಮುಕ್ತಾಯಕ್ಕೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಜನವರಿ 10ರಿಂದ ಪ್ರತಿಭಟನೆ ನಡೆಸುವುದಾಗಿ ಮನವಿಯನ್ನ ಗ್ರಾಮಸ್ಥರು ಸಲ್ಲಿಸಿದ್ದರು. ಮನವಿಗೆ ಕಿಮ್ಮತ್ತಿಲ್ಲದಂತೆ ಗುತ್ತಿಗೆದಾರ ಜೋಗಿ ಬಾಕಿ ಉಳಿದ ರಸ್ತೆ ಕಾಮಗಾರಿಕೆ ಸುಧಾರೀಕರಣ ಪ್ರಾರಂಭಿಸುವ ಗೋಚಿಗೂ ಹೋಗದೇ ಇರುವ ಕ್ರಮಕ್ಕೆ ಬೇಸರಗೊಂಡ ಗ್ರಾಮಸ್ಥರು ವಿದ್ಯಾರ್ಥಿಗಳು ಸೋಮವಾರ ಮುಂಜಾನೆಯಿಂದ ಸಮರ್ಪಕ ಉತ್ತರ ದೊರೆಯುವವರೆಗೂ ಹಾಗೂ ಗುತ್ತಿಗೆದಾರರ ಸ್ಥಳಕ್ಕೆ ಆಗಮಿಸುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಸೋಮೇಶ್ ಮಿಲಾನಟ್ಟಿ, ರಂಗಪ್ಪ ಹರಿಜನ, ಬಸವರಾಜ್ ಗೌರಿಗುಡಿ, ಚಂದ್ರು ಮಠಪತಿ, ಬಸು ಕಾಲತಿಪ್ಪಿ, ಜಗದೀಶ್ ಬನಪ್ಪಗೋಳ, ಶಿವಾನಂದ ಕತ್ತೆನ್ನವರ, ರಮೇಶ್ ಮಾದರ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಆನಂದ ಲಮಾಣಿ, TV12 ಕನ್ನಡ, ಬೆಳಗಾವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.